ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಒಗೆಯೋದಕ್ಕೆ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ ಅಡಿಗೆ ಮಾಡೋದಕ್ಕೆ? ಹೇಳದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ ಬರುತ್ತೆ. ಮತ್ತೆ ಹಾಡೋದಿಕ್ಕೆ? ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ, ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋ ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಅವ್ರು ಯಾರವ್ರು? ನಿಮ್ ಜೊತೆ ಇದ್ದವ್ರು ವಯಸ್ಸಾದವರು? ಅವರೇ ಅವರೇ ಸುಧಾ, ಮನ್ ಚಿಕ್ಕಮ್ಮ. ಇವನ್ ಬಗ್ಗೆ ಎಲ್ಲಾ ನಿರ್ಧಾರನು ಅವರೇ ತಗೊಳ್ಳೋದು. ಓ ಹೌದಾ? ಅವ್ರೆಲ್ಲಿದಾರೋ ನೋಡ್ತೇನೆ, ನೀವ್ ಇಲ್ಲೇ ಕೂತಿರಿ. ಆಯ್ತಾಯ್ತು. ಇದೇನಾ ನಿಮ್ಮ ಅಡಿಗೆ ಮನೆ? ಹೌದೌದೌದು. ಎಷ್ಟು ಜನ ಇದ್ದೀರಾ ಈ ಮನೇಲಿ? ನನಗೊಬ್ಬಳೆ ಮಗಳು, ಒಬ್ಬ ಹುಡುಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನೆ. ಕೂತ್ಕೊಳ್ಳಿ ಸೀತಾ, ಹೆಣ್ಮಗನ್ ಕರ್ಕೊಂಬ. ಚೆನ್ನಾಗಿದೆಯಮ್ಮ. ನಡಿಯೋ ಹೋಗೋಣ. ಯಾಕೆ ಚಿಕ್ಕಮ್ಮ? ಹುಡುಗಿ ನೋಡ್ತೀಯಾ, ನನಗೆ ಮನೆ ಹುಡುಗಿ ಇಷ್ಟ ಆಗ್ಲಿಲ್ಲ. ಯಾಕೆ ಚಿಕ್ಕಮ್ಮ? ಅಡಿಗೆ ಮನೆ, ಬಚ್ಚಲ ಮನೆ, ಕೊಟ್ಟಿಗೆ ಯಾವುದಕ್ಕೂ ವ್ಯತ್ಯಾಸನೇ ಇಲ್ಲ. ಮನೆ ಲಕ್ಷಣ ನೋಡಿದ್ರೆ. ಅಲ್ಲ, ನಾವು ಹುಡುಗಿನ ನೋಡ್ತೀವೋ ಮನೆ ನೋಡ್ತೀವೋ? ಕಟ್ಟ, ಹೆಣ್ಣಿನ ಮನೆಗೆ ಹೋಗಿ ಹೆಣ್ಣನ್ ಯಾಕೆ ನೋಡ್ತಾರೆ ಗೊತ್ತಾ? ಗಂಡಿನ ಮನೆ ಕರ್ಸಲ್ಲ. ಯಾಕೆ ಗೊತ್ತಾ? ಯಾಕೆ? ಮನೇನ ನೋಡಿದ್ರೆ ಮನೆಯವ್ರ ಲಕ್ಷಣನೂ ಗೊತ್ತಾಗುತ್ತೆ. ನಮ್ಮನೆಗೆ ಬರೋ ಹುಡುಗಿ ನಮ್ಮ ಮನೇನ ಎಷ್ಟು ಚೆನ್ನಾಗಿ ಇಟ್ಕೋತಾಳೆ ಅಂತ ಮದ್ವೆ ಮುಂಚೆನೆ ತಿಳಿಯುತ್ತೆ. ಅರ್ಥ ಆಯ್ತಾ? ಯಾಕೆ, ನಮ್ಮಿಂದ ಏನಾದ್ರು ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ಹುಡುಗಿ ನೋಡಿದ್ದೀವಿ, ನಾವು ಹೋಗಿ ಅಭಿಪ್ರಾಯ ತಿಳಿಸ್ತೀವಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಸುಧಾಮ ಅವರೇ, ನಿಮ್ಗೆ ಹುಡುಗಿ ಇಷ್ಟ ಆಗ್ಲಿಲ್ವಾ? ನನಗೆ ಇಷ್ಟ ಆಯ್ತು, ನಮ್ ಚಿಕ್ಕಮ್ಮ ಅವ್ರಿಗೆ. ಅದೇನು? ಯಾಕಮ್ಮ, ಮನೆ ಚೆನ್ನಾಗಿದೆ. ಮನೆ ಚೆನ್ನಾಗಿದೆಯಪ್ಪ, ಮನೆ ಹಾಲು ಚೆನ್ನಾಗಿದೆ. ಯಾಕೆಂದ್ರೆ ಗಂಡವ್ರು ಬಂದ್ರೆ ಅಲ್ಲೇ ಅಲ್ವಾ ಕುತ್ಕೊಳ್ಳೋದು? ಕೊಟ್ಟಿಗೆ ಕೊಟ್ಟಿಗೆ ನೋಡಿ ಹೆಣ್ ತರ್ಬೇಕು. ಸುಧಾಮ, ನನ್ ಗುರ್ತಿರೋ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಮನೆ ನೋಡು, ಹುಡುಗಿ ನೋಡು, ಖಂಡಿತ ನೀನ್ ಒಪ್ಕೊಂಡೇ ಒಪ್ಕೋತೀಯ. ಬಾಬಾ, ಪಿಕ್ಸು ಅನ್ಕೊಂಡಿದ್ದೆ, ಜಸ್ಟ್ ಮಿಸ್. ವೆಂಕಟಲಕ್ಷ್ಮಣ್ಣವ್ರೇ, ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸ್ಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದಾರೆ ಅಂತ. ನಮ್ಮ ಅಕ್ಕನ ಮಗ ನನ್ ಮಗನ್ ತರಾನೆ, ನಾನೇ ಅವ್ನ್ ಸಾಕಿರೋದು. ಇವನೇ ಮದ್ವೆ ಹುಡುಗ. ಅಯ್ಯ, ನಾನ್ ಇವರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ ಹೆಂಡತಿ ಹೋಗ್ಬೇಕಷ್ಟೇ. ಸುಮ್ನೆ ಇದ್ದಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರ್ದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಒಗೆಯೋದಕ್ಕೆ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ ಅಡಿಗೆ ಮಾಡೋದಕ್ಕೆ? ಹೇಳದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ ಬರುತ್ತೆ. ಮತ್ತೆ ಹಾಡೋದಿಕ್ಕೆ? ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ, ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋ ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ಗೆ ಹುಡುಗಿನೂ ಇಷ್ಟ ಆಗಿದೆ, ಈ ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನೂ ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಏನು ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾಳ, ಬೇರೆ ಕಡೆ ನೋಡ್ಕೊಂಡು ಬಿಡಿ. ಕೀಪ್ ಕಾಯ್. ಹುಡುಗಿನ ಕರೀತೀರಾ? ಕರೀಲ ಅಮ್ಮ. ಅಮ್ಮ, ನೀವು ಹೆಣ್ಣನ್ನ ಕರಿತಾ ಇದ್ರ ಇಲ್ಲ ನಾಯಿನ ಕರಿತಾ ಇದ್ದೀರಪ್ಪ? ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರಿಡ್ದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೋಬಹುದು. ಕರಿತೀನಪ್ಪ, ಕರಿತೀನಿ ಲಕ್ಷ್ಮೂ.
ನೋಡಪ್ಪ, ಇವಳೇ ನನ್ನ ಮೊಮ್ಮಗಳು. ಹುಡುಗಿ ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ನೋಡ್ಕೋತಾರೆ ಇವರು. ನೀನೇನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗ್ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? ಎಸ್ಎಸ್ಎಲ್ಸಿವರೆಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ, ಇದಕ್ ನಿಮ್ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲು. ಅಂದಾಗೆ ಹನಿಮೂನ್ಗೆ ಎಲ್ಲಿ ಹೊರಟ್ರಿ? ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪ್ತಿ, ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ? ಅದು ಮಗು ಆದ್ಮೇಲೆ ಮುಡಿಕೊಡಕ್ ಹೋಗ್ತೀವಿ. ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ ಹೋಗ್ತಾ ಇದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5,000 ರುಪೀಸ್. ಎರಡ್ ದಿನ ಊಟಿನಲ್ಲಿ, ಎರಡ್ ದಿನ ಗೋವಾದಲ್ಲಿ, ಕಡೆಯಲ್ಲಿ ಎರಡ್ ದಿನ ನಂದಿಲಿ. ನೀವಿಬ್ರೆ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನ್, ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಿಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ, ತಗೋ 5,000 ರೂಪಾಯಿ ಇದೆ, ನಿನಗೆ ಆದ ಕೊಡು. ಹೋಗೋಣ. ಬೇಡ ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ಗೆ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬಂದು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ ನೂರು, ಅಲ್ಲಿರಕ್ಕೆ 200, ಅದಕ್ಕೆ ಹೋಗಿ 5,000. ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ನಮ್ ಚಿಕ್ಕಮ್ಮ ಫಿಕ್ಸ್ ಮಾಡಿದ್ರು. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲಾದ್ರೂ ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು. ನಮಸ್ಕಾರ ಕೊಡಿ. ದೇವ್ರ ಒಳ್ಳೇದ್ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂದ್ರೆ ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಬಜೆಟ್.